ಅಧಿವೇಶನದ ಹೊತ್ತಲ್ಲಿ ಮಹಾಮೇಳೋ ಮೂಲಕ ಕಿರಿಕಿಗೆ ಮುಂದಾಗಿದ್ದ ಎಂಇಎಸ್ಗೆ ಕರ್ನಾಟಕ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಇತ್ತ ಮಹಾರಾಷ್ಟ್ರ ವಿಕಾಸ್ ಅಗಾಡಿಯಿಂದಲೂ ಕೂಡ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಆಗಿದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ನಿಮ್ಮುಂದೆ. ಬೆಳಗಾವಿಯಲ್ಲಿ ಮಹಾಮೇಳಗೆ ಖಾಕಿ ಬ್ರೇಕ್, ಗಡಿಗಿನುಗಲು ಯತ್ನಿಸಿದ ಎಂಇಎಸ್ ಪುಂಡಾರ ಅರೆಸ್ಟ್, ಮಹಾರಾಷ್ಟ್ರ ವಿಕಾಸ ಅಘಾಡಿಯಿಂದಲೂ ಕಿತಾಪತಿ, ಕರ್ನಾಟಕ ಮಹಾರಾಷ್ಟ್ರ ಗಡಿವಾದಕ್ಕೆ ತುಪ್ಪ ಸುರಿತ ಎಂಇಎಸ್ ಅಧಿವೇಶನದ ದಿನವೂ ಖ್ಯಾತಿ ತೆಗೆದಿತ್ತು. ಪೊಲೀಸರ ಅನುಮತಿ ನಿರಾಕರಣೆ ಬಳಿಕವೂ ಬೆಳಗಾವಿಯ ವ್ಯಾಕ್ಸಿನ್ ಡಿಪೋ ಮೈದಾನದಲ್ಲಿ ಮಹಾಮೇಳಗೆ ಎಂಇಎಸ್ ಸಿದ್ಧತೆ ನಡೆಸಿಕೊಂಡಿತ್ತು. ಪೆಂಡಾಲ್ ವೇದಿಕೆ ನಿರ್ಮಿಸಿ ಭರ್ಜರಿ ತಯಾರಿ ನಡೆಸಿತ್ತು. ಆದರೆ ಇದಕ್ಕೆಲ್ಲ ಪೊಲೀಸರು ಬ್ರೇಕ್ ಹಾಕಿದರು. ಪೊಲೀಸರು ಅನುಮತಿ ಕೊಡದಿದ್ರು ಮಹಾಮೇಳಗೆ ಮುಂದಾಗಿದ್ದ ಎಂಇಎಸ್ ಪುಂಡರಿಗೆ ಪೊಲೀಸರು ಪಾಠ ಕಲಿಸಿದ್ರು. ಸ್ಥಳಕ್ಕೆ ಆಗಮಿಸಿದ ಎಡಿಜಿಪಿ ಅಲೋಕ್ ಕುಮಾರ್ ಪೆಂಡಾಲ್ಗೆ ಹಾಕಿದ ಎಲ್ಲ ವಸ್ತುಗಳನ್ನು ಸೀಜ್ ಮಾಡಿದ್ರು. ಅಲ್ಲದೆ ನಿಷೇಧಾಜ್ಞೆ ನಡುವೆಯೂ ಮಹಾಮೇಳಗೆ ಮುಂದಾದ ಎಂಇಎಸ್ನ ಆರ್ಐ ಪಾಟೀಲ್, ಎಂಇಎಸ್ ಮುಖಂಡ ಶಿವಾಜಿ ಸುಂಟಕರ್ ಸೇರಿ ಎಂಇಎಸ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಕಲಂ 144 ಅದು ಜಾರಿ ಮಾಡಲಾಗಿದೆ. ಅದಕ್ಕಾಗಿ ಇಲ್ಲಿ ಎಂಇಎಸ್ನವರು ಮಹಾಮೇಳಾವ್ ಅವರು ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಯೋಚನೆ ಮಾಡಿದರು. ಅದಕ್ಕಾಗಿ ನಿಬಂಧನೆ ಮಾಡಲಾಗಿದೆ. ರಾತ್ರಿ ಮಾಡಿದ ಸರ್, ನಾವು ಈಗ ಮೆಟೀರಿಯಲ್ ಏನಿದೆ ಅವರು ರಾಜು ಹೇಳಿಬಿಟ್ಟು ಅವನು ಹಾಕಿದ್ದ, ಅವರಿಗೆ ಕರ್ಕೊಂಡು ಈಗ ಹೋಗ್ತೀವಿ, ಅವ್ರು ವಿಚಾರಣೆ ಮಾಡ್ತೀವಿ. ಯಾರು ಅವ್ರಿಗೆ ಸಂಪರ್ಕ ಮಾಡಿದ್ರು, ಯಾರು ದುಡ್ಡು ಕೊಟ್ಟಿದ್ರು, ಅದು ಇಲ್ಲ, ನಾವು ವಿಚಾರಣೆ ನಾವು ಮಾಡ್ತೀವಿ. ಇನ್ನೊಂದೆಡೆ ಮಹಾರಾಷ್ಟ್ರ ವಿಕಾಸ ಅಗಾಡಿಯಿಂದಲೂ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಆಗಿದೆ. ನಿಪ್ಪಾಣಿ ತಾಲೂಕಿನ ಕೋವನಹಳ್ಳಿ ಚೆಕ್ಪೋಸ್ಟ್ ಮೂಲಕ ಬೆಳಗಾವಿ ಗಡಿಗಿನುಗಲು ಮಹಾರಾಷ್ಟ್ರ ನಿವಾಸ ಅಗಾಡಿ ಯತ್ನಿಸಿದರು. ಪೊಲೀಸರು ತಡೆ ಹಿಡಿದಿದ್ದಕ್ಕೆ ಕರ್ನಾಟಕ ಮಹಾರಾಷ್ಟ್ರದ ಗಡಿಯಲ್ಲಿರುವ ದೂಧಗಂಗಾ ನದಿ ಸೇತುವೆ ಮೇಲೆ ನಿಂತು ಬೆಳಗಾವಿ, ನಿಪ್ಪಾಣಿ, ಬೀದರ್, ಬಾಲ್ಕಿ ಸಂಯುಕ್ತ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಶಿವಸೇನೆ, ಎನ್ಸಿಪಿ, ಕಾಂಗ್ರೆಸ್ ಪಕ್ಷದ ಧ್ವಜ ಹಿಡಿದು ಘೋಷಣೆ ಮಾಡಿದರು. ಇನ್ನು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ರೈತ ಸಂಘಟನೆಗಳು ಸೇರಿದಂತೆ ಹಲವಾರು ಸಂಘಟನೆಗಳು ಪ್ರತಿಭಟನೆ ನಡೆಸಿ ಸರ್ಕಾರದ ಮೇಲೆ ಒತ್ತಡ ಹೇರಲು ಪ್ರಯತ್ನಿಸಿದರು. ಪಬ್ಲಿಕ್ ಟಿವಿ ಬೆಳಗಾವಿ.